ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಇವತ್ತು ನಾವು ಒಂದು ಕನ್ನಡ ಶಿಶುಗೀತೆಯನ್ನು ಕಲಿತು ಆಮೇಲೆ ಇವತ್ತಿನ ಪಾಠ ಏನು ಅಂತ ನೋಡೋಣ. ಓಕೆನಾ? ಯಾವ ಹಾಡು ಇವತ್ತು ಕಲಿಯೋದು? ಎಲ್ಲ ತಪ್ಪ ಇರುತ್ತಲ್ಲ, ಏನದು ಕಾಡಿನಲ್ಲಿ ನೋಡಿದಿರಾ ಗೊತ್ತಾ? ಆನೆ ಆನೆ ಹಾಡನ್ನು ಇವತ್ತು ಕಲಿಯೋಣ, ಆಯ್ತಾ? ನೀವು ಕಲಿತೀರಲ್ಲ ಈ ಹಾಡನ್ನ. ಆನೆ ಬಂತು ಆನೆ ಬಂತು ಬನ್ನಿ ಎಲ್ಲರೂ, ಆನೆ ಬಂತು ಆನೆ ಬಂತು ಬನ್ನಿ ಎಲ್ಲರೂ, ಬುಟ್ಟಿ ತುಂಬ ಕಾಯಿ ಬೆಲ್ಲ ತನ್ನಿ ಎಲ್ಲರೂ, ಬುಟ್ಟಿ ತುಂಬ ಕಾಯಿ ಬೆಲ್ಲ ತನ್ನಿ ಎಲ್ಲರೂ, ಆನೆ ಬಂತು ಆನೆ ಬಂತು ಬನ್ನಿ ಎಲ್ಲರೂ, ಬುಟ್ಟಿ ತುಂಬ ಕಾಯಿ ಬೆಲ್ಲ ತನ್ನಿ ಎಲ್ಲರೂ, ಬುಟ್ಟಿ ತುಂಬ ಕಾಯಿ ಬೆಲ್ಲ ತನ್ನಿ ಎಲ್ಲರೂ. ಆನೆ ಹೊಟ್ಟೆ ಲಾರಿ ಹಾಗೆ ತುಂಬ ದೊಡ್ಡದು, ಆನೆ ಹೊಟ್ಟೆ ಲಾರಿ ಹಾಗೆ ತುಂಬ ದೊಡ್ಡದು, ಕಣ್ಣು ಮಾತ್ರ ಗೋಲಿ ಹಾಗೆ ತುಂಬ ಚಿಕ್ಕದು, ಆನೆ ಹೊಟ್ಟೆ ಲಾರಿ ಹಾಗೆ ತುಂಬ ದೊಡ್ಡದು, ಕಣ್ಣು ಮಾತ್ರ ಗೋಲಿ ಹಾಗೆ ತುಂಬ ಚಿಕ್ಕದು. ಆನೆ ಬಂತು ಆನೆ ಬಂತು ಬನ್ನಿ ಎಲ್ಲರೂ, ಬುಟ್ಟಿ ತುಂಬ ಹಣ್ಣು ಕಾಯಿ ತನ್ನಿ ಎಲ್ಲರೂ, ಬುಟ್ಟಿ ತುಂಬ ಕಾಯಿ ಬೆಲ್ಲ ತನ್ನಿ ಎಲ್ಲರೂ. ಒಂದೊಂದು ಕಾಲು ಕಂಬತ್ತರ ತುಳಿದ್ರೆ ಆಗೋಯ್ತು, ಒಂದೊಂದು ಕಾಲು ಕಂಬತ್ತರ ತುಳಿದ್ರೆ ಆಗೋಯ್ತು, ಹಣ್ಣೆಯಂತ ಕುಂಬಳಕಾಯಿ ಪಚ್ಚಕ್ಕಂದೋಯ್ತು. ಒಂದೊಂದು ಕಾಲು ಕಂಬತ್ತರ ತುಳಿದ್ರೆ ಆಗೋಯ್ತು, ಹಂಡೆ ಎಂತ ಕುಂಬಳಕಾಯಿ ಪಚ್ಚಕ್ಕಂದೋಯ್ತು. ಆನೆ ಬಂತು ಆನೆ ಬಂತು ಬನ್ನಿ ಎಲ್ಲರೂ, ಬುಟ್ಟಿ ತುಂಬ ಕಾಯಿ ಬೆಲ್ಲ ತನ್ನಿ ಎಲ್ಲರೂ, ಬುಟ್ಟಿ ತುಂಬ ಕಾಯಿ ಬೆಲ್ಲ ತನ್ನಿ ಎಲ್ಲರೂ. ಆನೆ ಮುಂದೆ ಯಾರೂ ಇಲ್ಲ ಗಪ್ಚುಪ್ಪೆಲ್ಲರೂ, ಆನೆ ಮುಂದೆ ಯಾರೂ ಇಲ್ಲ ಗಪ್ಚುಪ್ಪೆಲ್ಲರೂ, ಸ್ಕೂಟರ್ ಕಾರು ಎಲ್ಲ ಅದಕ್ಕೆ ಆಟದ ಸಾಮಾನು, ಸ್ಕೂಟರ್ ಕಾರು ಎಲ್ಲ ಅದಕ್ಕೆ ಆಟದ ಸಾಮಾನು. ಆನೆ ಬಂತು ಆನೆ ಬಂತು ಬನ್ನಿ ಎಲ್ಲರೂ, ಬುಟ್ಟಿ ತುಂಬ ಕಾಯಿ ಬೆಲ್ಲ ತನ್ನಿ ಎಲ್ಲರೂ, ಬುಟ್ಟಿ ತುಂಬ ಕಾಯಿ ಬೆಲ್ಲ ತನ್ನಿ ಎಲ್ಲರೂ. ಆನೆ ಬಂತು ಆನೆ ಬಂತು ಸೊಂಡಿಲಾಡಿಸ್ತಾ, ಆನೆ ಬಂತು ಆನೆ ಬಂತು ಸೊಂಡಿಲಾಡಿಸ್ತಾ, ಕಾಯಿ ಬೆಲ್ಲ ತಿಂದೇ ಬಿಡ್ತು ಕಿವಿ ಆಡಿಸ್ತಾ, ಕಾಯಿ ಬೆಲ್ಲ ತಿಂದೇ ಬಿಡ್ತು ಕಿವಿ ಆಡಿಸ್ತಾ, ಆನೆ ಬಂತು ಆನೆ ಬಂತು ಬನ್ನಿ ಎಲ್ಲರೂ, ಬುಟ್ಟಿ ತುಂಬ ಕಾಯಿ ಬೆಲ್ಲ ತನ್ನಿ ಎಲ್ಲರೂ, ಬುಟ್ಟಿ ತುಂಬ ಕಾಯಿ ಬೆಲ್ಲ ತನ್ನಿ ಎಲ್ಲರೂ. ಥ್ಯಾಂಕ್ ಯು ಪುಟ್ಟ, ಚೆನ್ನಾಗಿತ್ತ ಹಾಡು? ಸುಸ್ತಾಗಿ ಹೋಯ್ತಲ್ವ ಹಾಡು ಹೇಳೋದಕ್ಕೆ? ಓಕೆ, ಇನ್ ಪ್ರಿವಿಯಸ್ ಕ್ಲಾಸ್ ವಿ ಲರ್ ಆನ್ಸರ್ ದ ಕ್ವಶನ್ಸ್ ಎಸ್ ಆರ್ ನೋ. ಈಗ ಸಿಂಗ್ಯುಲರ್ ಇದ್ದಾಗ ನಾವು ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನು ಹಿಂದಿನ ಕ್ಲಾಸಲ್ಲಿ ಪ್ರೀವಿಯಸ್ ಕ್ಲಾಸ್ನಲ್ಲಿ ಕಲ್ತಿದ್ದೀವಿ. ಇವತ್ತು ನಾವು ತುಂಬ ವಸ್ತು ಇದ್ದಾಗ, ಬಹಳ ವಸ್ತು ಇದ್ದಾಗ ಕ್ವಶನ್ ಯಾವ ರೀತಿ ಮಾಡಬೇಕು, ಅದಕ್ಕೆ ಆನ್ಸರ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡೋಣ. ಓಕೆನಾ? ಇಲ್ಲಿ ಏನಿದು ಏನಿದೆಲ್ಲ ಕಪ್ಸ್, ಆರ್ ದೀಸ್ ಕಪ್ಸ್, ಇವು ಕಪ್ಸ್ಗಳ ಇವು ಕಪ್ಪುಗಳ ಅಂತ. ಆರ್ ದೀಸ್ ಕಪ್ಸ್, ಇದಕ್ಕೆ ಆನ್ಸರ್ ಏನು ಹೇಳಬೇಕು? ಎಸ್, ದೀಸ್ ಆರ್ ಕಪ್ಸ್. ದೀಸ್ ದೀಸ್ ಅಂತ ಹೇಳಿದೆ ನಾನು. ಯಾಕೆ ಹೇಳಿದೆ ದೀಸ್ ಅಂತ? ದೀಸ್ ಅನ್ನೋದು ನನಗೆ ಹತ್ತಿರ ಇದೆ, ಸೊ ನಾನು ದೀಸ್ ಅಂತ ಹೇಳಿದೆ. ಓಕೆ, ದೂರ ಇದ್ದಾಗ ದೋಸ್ ಆರ್ ಕಪ್ಸ್. ದೂರ ಇದ್ರೆ ಏನು ಹೇಳಬೇಕು? ದೋಸ್ ಅಂತ ಹೇಳಬೇಕು. ಹತ್ತಿರ ಇದ್ರೆ ಏನು ಹೇಳಬೇಕು? ದೀಸ್ ಅಂತ ಹೇಳಬೇಕು. ದೀಸ್ ಇದ್ದಾಗ ಆರ್, ಎ ಆರ್ ಇ ಆರ್ ಅಂತ ಬರುತ್ತೆ ಯಾವಾಗಲೂ, ಪ್ಲೂರಲ್ ಅದಕ್ಕೆ. ಅದಕ್ಕ ಸಿಂಗ್ಯುಲರ್ ಇದ್ದಾಗ ದಿಸ್ ಇದ್ದಾಗ ಐ ಎಸ್ ಈಸ್ ಅಂತ ಬರುತ್ತೆ, ದೋಸ್ ಇದ್ದಾಗ ಎ ಆರ್ ಇ ಆರ್ ಅಂತ ಬರುತ್ತೆ. ಓಕೆ,
ನಾವು ಈಸ್ ದಿಸ್ ಅಂತ ಕೇಳ್ತಾ ಇದ್ವಲ್ಲ ಅದೇ ತರ ಇವಾಗ ಇಲ್ಲಿ ಆರ್ ದೀಸ್ ಅಂತ ಕೇಳ್ಬೇಕು ಆರ್ ಅನ್ನೋದು ಫಸ್ಟ್ ಬರುತ್ತೆ ಕ್ವಶನ್ ಮಾಡ್ಬೇಕಲ್ವ ನಾವು ಫಸ್ಟ್ ಆರ್ ದೀಸ್ ಕಪ್ಸ್ ಎಸ್ ದೀಸ್ ಆರ್ ಕಪ್ಸ್ ಆರ್ ದೀಸ್ ಬ್ಯಾಂಗಲ್ಸ್ ಎಸ್ ದೀಸ್ ಆರ್ ಬ್ಯಾಂಗಲ್ಸ್ ಬಹಳ ಇದಾವಲ್ಲ ಇಲ್ಲಿ ಅದಕ್ಕೆ ಅಲ್ವಾ ಎಷ್ಟಿದೆ ಇಲ್ಲಿ ಬಹಳ ಇದೆ ಸೊ ಆರ್ ದೀಸ್ ಬ್ಯಾಂಗಲ್ಸ್ ಎಸ್ ದೀಸ್ ಆರ್ ಬ್ಯಾಂಗಲ್ಸ್ ನೆಕ್ಸ್ಟ್ ಆರ್ ದೀಸ್ ಐಸ್ ಕ್ರೀಮ್ಸ್ ಆರ್ ದೀಸ್ ಐಸ್ ಕ್ರೀಮ್ಸ್ ಎಸ್ ದೀಸ್ ಆರ್ ಐಸ್ ಕ್ರೀಮ್ಸ್ ಓಕೆ ದೀಸ್ ಅನ್ನೋದು ಯಾವಾಗ ಹೇಳಬೇಕು ನಮಗೆ ಹತ್ರ ಇದ್ದಾಗ ನೋಡಿ ಇದು ಏನಿದು ಎರೇಸರ್ಸ್ ಆರ್ ದಿ ಆರ್ ದೀಸ್ ಎರೇಸರ್ಸ್ ಎಸ್ ದೀಸ್ ಆರ್ ಎರೇಸರ್ಸ್ ನೆಕ್ಸ್ಟ್ ಆರ್ ದೀಸ್ ಕೀಸ್ ಎಸ್ ದೀಸ್ ಆರ್ ಕೀಸ್ ಓಕೆ ಈಗ ದೂರ ಇದ್ದಾಗ ಏನು ಹೇಳಬೇಕು ನೋಡೋಣ ಆಯ್ತಾ ಆರ್ ದೋಸ್ ಬಾಕ್ಸಸ್ ಆರ್ ದೋಸ್ ಬಾಕ್ಸಸ್ ಎಸ್ ದೋಸ್ ಆರ್ ಬಾಕ್ಸಸ್ ನೆಕ್ಸ್ಟು ಇಲ್ಲಿ ನೋಡಿ ಏನಿದು ವಾಟ್ ಈಸ್ ದೀಸ್ ಸಾರಿ ವಾಟ್ ಆರ್ ದೀಸ್ ದೀಸ್ ಆರ್ ಬುಕ್ಸ್ ಇಲ್ಲಿ ದೂರ ಇದ್ದಾಗ ಆರ್ ದೋಸ್ ಬುಕ್ಸ್ ಇವು ಬುಕ್ಸ್ಗಳ ಆರ್ ದೋಸ್ ಬುಕ್ಸ್ ಎಸ್ ದೋಸ್ ಆರ್ ಬುಕ್ಸ್ ಆತರ ಈಗ ನೋ ನೋ ಅಂತ ಹೇಳಬೇಕಲ್ವ ಆನ್ಸರ್ ಅಲ್ಲ ಇದು ಅಂತ ಹೇಳೋದನ್ನ ಯಾವ ರೀತಿ ಹೇಳೋಣ ನೋಡೋಣಂತೆ ಈಗ ನೋಡಿ ಏನಿವ ವಾಟ್ ಈಸ್ ದೀಸ್ ಸಾರಿ ವಾಟ್ ಆರ್ ದೀಸ್ ವಾಟ್ ಆರ್ ದೀಸ್ ದೀಸ್ ಆರ್ ಸ್ಕೇಲ್ಸ್ ಅಲ್ವಾ ಏನಿವು ಇವು ಸ್ಕೇಲ್ಗಳು ಈಗ ನೋಡಿ ಆರ್ ದೀಸ್ ಪೆನ್ಸಿಲ್ಸ್ ಆರ್ ದೀಸ್ ಪೆನ್ಸಿಲ್ಸ್ ನೋ ದೀಸ್ ಆರ್ ನಾಟ್ ಪೆನ್ಸಿಲ್ಸ್ ನೋ ಮತ್ತೆ ನಾಟ್ ಎರಡು ಬರಬೇಕು ನೋ ಆನ್ಸರ್ ಇದ್ದಾಗ ನಾಟ್ ಅನ್ನೋದು ಸೇರ್ಕೋಬೇಕು ಆಯ್ತಾ ಆರ್ ದೀಸ್ ಪೆನ್ಸಿಲ್ಸ್ ನೋ ದೀಸ್ ಆರ್ ನಾಟ್ ಪೆನ್ಸಿಲ್ಸ್ ಓಕೆ ಅದೇ ಥರ ಏನಿದು ಮ್ಯಾಚ್ ಬಾಕ್ಸ್ ಅಲ್ವಾ ಏನಿದು ಮ್ಯಾಚ್ ಬಾಕ್ಸ್ ಆರ್ ದೀಸ್ ಚಾಕ್ಲೇಟ್ಸ್ ಆರ್ ದೀಸ್ ಚಾಕ್ಲೇಟ್ಸ್ ನೋ ದೀಸ್ ಆರ್ ನಾಟ್ ಚಾಕ್ಲೇಟ್ಸ್ ಆರ್ ದೀಸ್ ಚಾಕ್ಲೇಟ್ಸ್ ನೋ ದೀಸ್ ಆರ್ ನಾಟ್ ಚಾಕ್ಲೇಟ್ಸ್ ಆ ಥರ ಪ್ಲ್ಯೂರಲ್ ಇದ್ದಾಗ ಇವತ್ತು ನಾವು ಪ್ಲ್ಯೂರಲ್ ಇದ್ದಾಗ ಯಾವ ರೀತಿ ಆನ್ಸರ್ ಮಾಡಬೇಕು ಕ್ವಶನ್ ಯಾವ ರೀತಿ ಮಾಡ್ಕೋಬೇಕು ಆನ್ಸರ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಭ್ಯಾಸ ಮಾಡೋಣ ಇಷ್ಟ ತನಕ ನಿಮಗೆ ವಸ್ತುಗಳನ್ನೆಲ್ಲ ತೋರಿಸಿ ಹೇಳ್ಕೊಟ್ಟೆ ಈಗ ಯಾವ ರೀತಿ ಬರೆಯೋದು ಅನ್ನೋದನ್ನು ಈಗ ಕಲಿಯೋಣ ಓಕೆ ಇಲ್ಲಿ ಕೆಲವು ಚಿತ್ರಗಳನ್ನ ನಾನು ಬರೆದಿದ್ದೀನಿ ಆಗ್ಲೇ ಅಲ್ವಾ ಕಾಣಿಸುತ್ತಲ್ವಾ ನಿಮಗೆಲ್ಲ ನೋಡೋಣ ಈಗ ಫಸ್ಟ್ ಏನು ಬರೀಬೇಕು ಎ ಆರ್ ಇ ಆರ್ ಟಿ ಹೆಚ್ ಇ ಎಸ್ ಇ ದೀಸ್ ಆರ್ ದೀಸ್ ಬೆಲ್ಸ್ ದೇವಸ್ಥಾನದಲ್ಲೆಲ್ಲ ಇರುತ್ತಲ್ಲ ನೋಡಿದ್ದೀರಾ ನೀವೆಲ್ಲ ಆರ್ ದೀಸ್ ಬೆಲ್ಸ್ ಆನ್ಸರ್ ಆನ್ಸರ್ ಏನು ಮಾಡಬೇಕು ಇದಕ್ಕೆ ಇಲ್ಲಿ ನಾವು ಆನ್ಸರ್ ಬರೀಬೇಕಲ್ವಾ ಏನಂತ ಬರೀಬೇಕು ಆನ್ಸರ್ನ
ಅನ್ನೋದನ್ನ ಯಾವ ರೀತಿ ಹೇಳಬೇಕು ಅಂತ ಕಲ್ತೀರ ಅಲ್ವಾ. ಈಗ ನೆಕ್ಸ್ಟ್ ಏನು ನೋಡೋಣಂತೆ. ಏನಿದು ಏನಿದು ಬಾಲ್ಸ್ ಅಲ್ವಾ. ಏನಿದು ಚಿತ್ರ ಯಾವುದಿದು ಬಾಲ್ಸ್. ಓಕೆ
ಸ್ಪೆಲ್ಲಿಂಗ್ ಬರುತ್ತೆ, ಒಂದು ಸತಿ ಬರೆದ್ರೆ ಹತ್ತು ಸತಿ ಓದ್ದಂಗಂತೆ. ಅದಕ್ಕೆ ಬರೆಯುವಾಗ ಯಾವಾಗ್ಲೂ ಸ್ಪೆಲ್ಲಿಂಗ್ಸ್ ಎಲ್ಲ ಹೇಳ್ಕೊಂಡು ಬರೆದ್ರೆ ನಾವು ಬರೆದಿದ್ದು ನೀಟಾಗಿ ನೆನಪಿರುತ್ತೆ. ಆಯಿತಾ? ನೆಕ್ಸ್ಟ್ A-R-E-R T-H-O-S-E are those birds. B-A-L-L-S birds. ಇವು ಅವು ಚೆಂಡುಗಳ. ಅವು ದೂರ ಇದಾವಲ್ಲ, ಸೊ ಅವು ಚೆಂಡುಗಳ. ಚೆಂಡ ಅವೆಲ್ಲ? ನೋ, ಅಲ್ಲ. No. T H O S E those. A R E R N O T not birds. B A L L S those are not birds. ಅವು ಚೆಂಡುಗಳು ಅಲ್ಲ. ಆ ಥರ ಆಯಿತಾ? ಈಗ ನಾಟ್ ನೋ ನಾಟ್ ಅಂತ ಹೇಳಬೇಕಲ್ಲ, ಅದಕ್ಕೆ ನೋಡೋಣಂತಲ್ವಾ. ನೋಡಿಲ್ಲಿ, ಆರ್ ದೋಸ್ ಸ್ಕೆಚ್ ಪೆನ್ಸ್? ಎಸ್, ದೋಸ್ ಆರ್ ಸ್ಕೆಚ್ ಪೆನ್ಸ್. ಈಗ ನೋ ಅಂತ ಹೇಳಬೇಕಲ್ವಾ, ಅವಾಗ ಆರ್ ದೋಸ್ ಪೆನ್ಸಿಲ್ಸ್? ಆರ್ ದೋಸ್ ಪೆನ್ಸಿಲ್ಸ್? ನೋ, ದೋಸ್ ಆರ್ ನಾಟ್ ಪೆನ್ಸಿಲ್ಸ್. ನೋ ಮತ್ತೆ ನಾಟ್ ಅಲ್ಲ ಅಂತ ಹೇಳುವಾಗ ನೋನು ಹೇಳಬೇಕು, ಅದ್ರ ಜೊತೆಗೆ ನಾಟ್ ಅಂತಾನು ಬರಬೇಕು, ಎರಡೂ ಸೇರಬೇಕು ಅಲ್ವಾ. ಎಸ್ ಅಂತ ಹೇಳೋದು ಸುಲಭ, ಎಸ್ ಅಂತ ಹೇಳಿ ಅದೇ ಸೆಂಟೆನ್ಸ್ ಹೇಳಿಬಿಟ್ರೆ ಮುಗ್ದೋಯ್ತು. ಬಟ್ ನೋ ಅಂತ ಹೇಳಬೇಕಾದ್ರೆ ಅದ್ರ ಜೊತೆಗೆ ನಾಟ್ ಅನ್ನೋದನ್ನು ಸೇರಿಸಿ ಹೇಳಬೇಕು. ಓಕೆ, ಆರ್ ದೋಸ್ ಪೆನ್ಸಿಲ್ಸ್? ನೋ, ದೋಸ್ ಆರ್ ನಾಟ್ pencils. Are those pens? No, those are not pens. Are those cups? No, those are not cups. Mate, are those sharpeners? Are those sharpeners? No, those are not sharpeners. Are those balls? No, those are not balls. Okay, ಗೊತ್ತಾಯ್ತಲ್ಲ ಯಾವ ರೀತಿ ಹೇಳಬೇಕು ಅಂತ? ಎಸ್ ಮತ್ತೆ ನೋ ಅನ್ನೋದನ್ನ. ಇನ್ ಪ್ರೀವಿಯಸ್ ಕ್ಲಾಸ್ you already learn singular form. Okay, today we learn plural form and answer to the question. Okay, yes or no. Yes ಮತ್ತೆ no ಅನ್ನೋದನ್ನ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲ್ತಿದ್ದೀವಿ. ಪ್ಲೂರಲ್ ಇದ್ದಾಗ, ಬಹಳ ವಸ್ತು ನಮಗೆ ಹತ್ತಿರ ಇದ್ದಾಗ, ಬಹಳ ವಸ್ತು ನಮಗೆ ದೂರ ಇದ್ದಾಗ ಯಾವ ರೀತಿ ನಾವು ಆನ್ಸರ್ ಮಾಡಬೇಕು ಅನ್ನೋದನ್ನ, ಎಸ್ ಆರ್ ನೋ ಯಾವ ರೀತಿ ಹೇಳಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲ್ತಿದ್ವಿ ಅಲ್ವಾ. ಥ್ಯಾಂಕ್ ಯು ಪುಟಾ.